ಹಾಯ್ ಸ್ನೇಹಿತರೆ, ನಾನು ಇವತ್ತು ನಿಮ್ಮ ಮುಂದೆ ಬಂದಿರೋ ಕಾರಣ ಒಂದು ಮಾಹಿತಿ ಕೊಡಲಿಕ್ಕೆ. ಯಾಕಂದರೆ ನಮ್ಮ ಮನೆಯ ಅಡುಗೆ ಗ್ಯಾಸ್ ಸ್ಟವ್ ಪ್ರಾಬ್ಲಮ್ ಆದರೆ, ಯಾಕಂದರೆ ಅದರಲ್ಲಿ ಸಣ್ಣ ಬೆಂಕಿ ಕಾಣಿಸ್ಕೊಂಡ್ರೆ ಅದು ಹೇಗೆ ನಾವು ಹೊರಗಡೆ ತಗೊಂಡು ಹೋಗದೆ ಮನೆಯಲ್ಲಿ ಹೇಗೆ ರಿಪೇರಿ ಮಾಡಬಹುದು ಅಂತ ಮಾಹಿತಿ ಕೊಡಲಿಕ್ಕೆ ಬಂದಿದ್ದೇನೆ. ಮತ್ತು ಅದು ಪೇಟೆಗೆ ತಗೊಂಡು ಹೋಗಿ ಅದು ರಿಪೇರಿ ಮಾಡಿ ಬರುವಷ್ಟು ಟೈಮ್ ನಮ್ಮ ಹತ್ರ ಇರೋದಿಲ್ಲ. ಅದಕ್ಕಾಗಿ ಇದು ಒಂದು ನಿಮಿಷದಲ್ಲಿ ನಾವು ತಟ್ಟಂತ ರಿಪೇರಿ ಮಾಡಬಹುದು. ಹೇಗೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೇನೆ, ಬನ್ನಿ ನೋಡುವ. ಮೊದಲಿಗೆ ಇಂಥ ಒಂದು ಪಿನ್ನನ್ನು ತಗೊಳ್ಬೇಕು. ಅಷ್ಟೇ, ಸೇಫ್ಟಿ ಪಿನ್ ಆದರೂ ಹಾಕ್ಬೋದು, ಮತ್ತು ಸ್ಟೌ ಪಿನ್ ಸಿಗುತ್ತೆ ಅದು ಹಾಕ್ಬೋದು. ಇದು ನಾನು ಒಂದು ವೈರಿಂದ ಒಂದು ಪಿನ್ ಮಾಡಿಕೊಂಡಿದ್ದೇನೆ. ಈ ಥರ ಮಾಡಿಕೊಂಡು ಸ್ಟೈಟ್ ಮಾಡಿಕೊಂಡು ನಾವು ಸ್ಟೌ ಹತ್ರ ಹೋಗುವ. ಹೀಗೆ ತಗೊಳ್ಬೇಕು. ಹೀಗೆ ಮಾಡ್ಕೋಬೇಕು. ಹೀಗೆ ಮಾಡಿ ಹೀಗೆ ಮಾಡಿ ಇಲ್ಲಿ ಒಂದು ಹೋಲ್ ಇರುತ್ತೆ ನೋಡಿ. ಗ್ಯಾಸ್ ಸ್ಟವ್ ಅಡಿಯಲ್ಲಿ ಒಂದು ಗ್ಯಾಸ್ ಬರುವಂಥ ಹೋಲ್ ಇರುತ್ತೆ ನೋಡಿ. ಇಲ್ಲಿ 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 ಹೋಲ್ ಇರುತ್ತೆ ಇಲ್ಲಿ. ಅದರ ಒಳಗೆ ನಾವು ಈ ಪಿನ್ನನ್ನು ಇಲ್ಲಿ ಹಾಕ್ಕೋಬೇಕು. ಇಲ್ಲಿ ಪಿನ್ನನ್ನು ಹಾಕಿ ಒಂದು 4-5 ಸಲ ಒಳಗೆ ಹೊರಗೆ ಮಾಡ್ಕೋಬೇಕು. ಆವಾಗ ಅಲ್ಲಿ ಇದ್ದಂಥ ಜಿಡ್ಡು ಕ್ಲಿಯರ್ ಆಗುತ್ತೆ, ಕಸ ಎಲ್ಲ ಬಂದು ಸ್ಟಾಕ್ ಆಗಿ ಇರುತ್ತೆ. ಅದರಿಂದಾಗಿ ನಮಗೆ ಬೆಂಕಿ ಸರಿಯಾಗಿ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ, ಬ್ಲಾಕ್ ಆಗಿ ಬಿಡುತ್ತೆ ಅಲ್ಲಿ ಕಸ ಎಲ್ಲ ನಿಂತು. ಹೀಗೆ ಕ್ಲೀನ್ ಮಾಡಿಕೊಂಡು ಎರಡು ಸೈಡಲ್ಲಿ ಸಹ ಇರುತ್ತೆ ಹಾಗೆಯೇ. ಅದಕ್ಕೆ ಈ ಪೆನ್ನನ್ನು ಹಾಕೋಬೇಕು. ಸೇಫ್ಟಿ ಪಿನ್ ಆದರೂ ಆಗ್ಬೋದು, ಸ್ಟೌ ಪಿನ್ ಅಂತ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ತೆಗೆದು ಹೀಗೆ ಇದರ ಒಳಗಡೆ ಒಂದು ಇದೆ ಅಲ್ಲಿ ಹೋಳ್ ಇದೆ, ಅದರ ಒಳಗಡೆ ಒಂದು ಹೋಳಿ ಇರುತ್ತೆ. ಅದಕ್ಕೆ ಹೀಗೆ ಒಳಗೆ ಹಾಕಿ ಹೀಗೆ 4-5 ಸಲ ಹೀಗೆ 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 ಮಾಡಬೇಕು ನೋಡಿ. ನಾನು ಮಾಡ್ತಾ ಇದ್ದೇನೆ. ಆಗ ಅಲ್ಲಿ ಇದ್ದ ಕಸ ಎಲ್ಲ ಕ್ಲಿಯರ್ ಆಗುತ್ತೆ. ಆಗ ನಮಗೆ ಮುಂಚೆ ಥರ ಬೆಂಕಿ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಸರಿ ಬರ್ತಾ ಇರಲಿಲ್ಲ ಬೆಂಕಿ, ಅಡುಗೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಅದಕ್ಕಾಗಿ ಇದು ರಿಪೇರಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ನೋಡಿ ಫ್ರೆಂಡ್ಸ್, ಇದು ಮೊದಲು ಉರಿತಾನೇ ಇರಲಿಲ್ಲ, ಇದು ಸ್ವಲ್ಪ ಬೆಂಕಿ ಕಾಣಿಸ್ತಾ ಇತ್ತು. ಈಗ ಎರಡೂ ಸರಿಯಾಗಿ ಉರಿಯುತ್ತೆ, ನಾನು ತೋರಿಸ್ತೇನೆ. ಇದು ಮೊದಲಿಗೆ ನಿಮಗೆ ತೋರಿಸಲಿಕ್ಕೆ ಮರೆತು ಹೋಯಿತು ನನಗೆ, ಇದು ಹೇಗೆ ಉರಿತಾ ಇತ್ತು, ಹೀಗೆ ಇದು ಉರಿತಾ ಇರಲಿಲ್ಲ ಅಂತ ತೋರಿಸಲಿಕ್ಕೆ ಮರೆತು ಹೋಯಿತು. ಈಗ ಎರಡು ಸಹ ಉರಿತಾ ಇದೆ, ತೋರಿಸ್ತೇನೆ ಯಾವ ಥರ ಉರಿತಾ ಇದೆ. ಸರಿಯಾಗಿ ಬೆಂಕಿ ಬರ್ತಾ ಇದೆ ಎರಡರಲ್ಲೂ ನೋಡಿ. ಇದು ಸಣ್ಣ ಹೊಳೆ ಸ್ಟವ್ ಇದ್ದು, ಇದು ದೊಡ್ಡ ಹೊಳೆ ನೋಡಿ. ಸರಿಯಾಗಿ ಎರಡು ಸಹ ಕೆಲಸ ಮಾಡ್ತಾ ಇದೆ, ಬೆಂಕಿ ಉರಿತಾ ಇದೆ ಎರಡರಲ್ಲೂ. ಮತ್ತು ನಿಮಗೆ ಈ ಥರ ಪ್ರಾಬ್ಲಮ್ ಏನಾದರೂ ಸ್ಟವಲ್ಲಿ ಗ್ಯಾಸ್ ಸ್ಟವಲ್ಲಿ ಕಾಣಿಸ್ಕೊಂಡ್ರೆ ಅದೇ ಥರ ಮಾಡಿ,